ರೇಣುಕಸ್ವಾಮಿಯ ಕೊಲೆ ಆರೋಪಿಗಳು ದಿಕ್ಕಾಪಾಲಾಗಿದ್ದಾರೆ. ಪ್ರದೋಷ ಬೆನ್ನಲ್ಲೇ ಈಗ ಮತ್ತೆ 4 ಜನರನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ದರ್ಶನ್ ಪರಮಾಪ್ತ ಈ ಪ್ರಕರಣದಲ್ಲಿ ಕೊಲೆ ಕೇಸನ್ನು ಮುಚ್ಚಾಕೋದ ಕೊರಟಿದ್ದ ಪ್ರದೋಷ್ ಈಗ ಹಿಂಡಲಗದಲ್ಲಿದ್ದಾನೆ. ಆತನ ಜೊತೆಗೆ 4 ಇನ್ನೂ ಕೂಡ 4 ಜನರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಅಧಿಕೃತ ಆದೇಶದ ನಿರೀಕ್ಷೆಯಲ್ಲಿ ಜೈಲ್ ಅಧಿಕಾರಿಗಳಿದ್ದಾರೆ. ಪ್ರದೋಷ್ನಂತೆ ಅಂಧೇರಿ ಸೆಲ್ನಲ್ಲಿ ಹಾಕೋದಕ್ಕೆ ಸಿದ್ಧತೆಗಳಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ 3 ಖೈದಿಗಳು ಬೆಳಗಾವಿಯ ಹಿಂಡಲಗಕ್ಕೆ ಶಿಫ್ಟ್ ಆಗಬಹುದು. ಪರಪ್ಪನ ಅಗ್ರಹಾರದಿಂದ ಹಿಂಡಲಗ ಜೈಲ್ಗೆ ಶಿಫ್ಟ್ ಆಗ್ತಾರೆ. ಯಾಕಂದ್ರೆ ಒಂದಿಷ್ಟು ಮೆಟೀರಿಯಲ್ ಪರಪ್ಪನ ಅಗ್ರಹಾರದಲ್ಲಿ ಪತ್ತೆ ಆಗಿತ್ತು. ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಮೆಟೀರಿಯಲ್ಲು, ಅಡುಗೆ ತಯಾರಿ ಮಾಡ್ಕೊಳ್ಳೋ ಮೆಟೀರಿಯಲ್ಸ್ ಎಲ್ಲವೂ ಕೂಡ ಪತ್ತೆ ಆಗಿತ್ತು. ಹಾಗಾಗಿ ಬೆಳಗಾವಿ ಹಿಂಡಲಗ ಜೈಲ್ಗೆ ಇವರನ್ನ ಶಿಫ್ಟ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಶಂಕಿತ ಉಗ್ರರ ಸೆಲ್ಗಳಿಗೂ ಕೂಡ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮೆಟೀರಿಯಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಜೈಲ್ ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ ಅನ್ನುವ ಅನುಮಾನ ಇದೆ. ಸದ್ಯಕ್ಕೆ ಖೈದಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವ ಅಂದರೆ ಅದನ್ನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳು ದಟ್ಟ ಆಗಿದೆ. ಈಗಾಗಲೇ ಪ್ರದೋಷ್ ರೇಣುಕಸ್ವಾಮಿಯ ಕೊಲೆ ಆರೋಪದಲ್ಲಿ ಜೈಲ್ಪಾಲಾಗಿರುವ ಪ್ರದೋಷ್ ಇದೇ ಹಿಂಡಲಗದಲ್ಲಿದ್ದಾನೆ. ಇದೇ ಹಿಂಡಲಗಕ್ಕೆ ವಿಲ್ಸನ್ ಗಾರ್ಡನ್ ನಾಗನ ಒಂದಿಷ್ಟು ಜನ ಸಹಚರರನ್ನ ಕಳಿಸುವ ನಾಗನನ್ನು ಕಳಿಸುವ ಲೆಕ್ಕಾಚಾರಗಳು ಸಿದ್ಧತೆಗಳು ಆಗ್ತಾ ಇದೆ.